ಹಾ, ಕ್ಷಮಿಸ್ಬೇಕು, ಯಾಕೋ ಮ್ಯೂಸಿಕ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಸ್ವಾಗತ, ಶುಭ ಸ್ವಾಗತ ತಟ್ಟಂತ ಹೇಳಿ ಪಟ್ಟಂತ ಮಲ್ಕೊಳ್ಳಿ ಕಾರ್ಯಕ್ರಮಕ್ಕೆ. ಮೊದಲಿಗೆ ಕಾರ್ಯಕ್ರಮದ ನಿಯಮಗಳನ್ನ ನೋಡಿ ಬಿಡೋಣ. ಕೇಳಿದಷ್ಟು ಪ್ರಶ್ನೆಗಳು ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ, ಸ್ಟುಡಿಯೋಯಿಂದ ಆಚೆಗೆ ಎತ್ತಿ ಹಾಕಲಾಗುವುದು. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ನನ್ನ ಫ್ಲಾಶ್ ಬ್ಯಾಕು ಇಷ್ಟ್ರಿ ಗೊತ್ತಾ? ನಮ್ಮ ಕಾರ್ಯಕ್ರಮಕ್ಕೆ ಬಂದ ಮೇಲೆ ನೀವು ಎಂತ ಪುಡಂಗಾಗಿದ್ರು ನಿಮ್ಮ ಪರಿಚಯವನ್ನ ಮಾಡಿಕೊಳ್ಳತಕ್ಕದ್ದು. ಹುಚ್ಚ ವೆಂಕಟ್ ಸೇನೆ ನಡೆಸ್ತಾ ಇದ್ದೀನಿ, ಅರ್ಥ ಆಯ್ತಾ? ಮನೆಯವ್ರಿಗೆಲ್ಲ ಹೇಳ್ತಾ ಇದ್ದೀನಿ ನಾನು ಕ್ವಿಜ್ ಕಾಂಪಿಟೇಷನ್ ಗೆಲ್ತೀನಿ, ಗೆದ್ಕೊಂಡು ಬರ್ತೀನಿ. ಹೆಸರು ಹುಚ್ಚ ವೆಂಕಟ್ ಅಂತ, ವೃಶ್ಚಿಕ ರಾಶಿ, ಕೃತಿಕ ನಕ್ಷತ್ರ, ಕಾರುರ್ ಗೋತ್ರ. ಓಕೆನಾ? ಬಹಳ ಸಂತೋಷ. ಮುಂದಿನ ಸ್ಪರ್ಧೆಯ ಪರಿಚಯ. ಸಾರಿ ಸರ್, ಐ ಕಾಂಟ್ ಡಿಸ್ಕ್ಲೋಸ್ ಇಟ್ ಸರ್. ನೀವೇನು ಭಯ ಪಡಬೇಡಿ, ನನ್ನ ಮನೆ ದೇವರನ್ನ ಸ್ಮರಣೆ ಮಾಡ್ತೀನಿ ನನಗೆ ಬಿ ಪಿ ರೈಸ್ ಆದಾಗ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಈ ಕ್ಯಾಮ್ರಾಮನ್ ಅವ್ರಿಗೂ ಹಾಗೂ ಈ ಲೈಟ್ ಮ್ಯಾನ್ ಅವ್ರಿಗೂ ಹಾಗೂ ಈ ಕಾರ್ಯಕ್ರಮದ ನಿರ್ದೇಶಕರಿಗೂ ಹಾಗೂ ನಿರೂಪಕರಿಗೂ ಹಾಗೂ ಹಾಗೂ ಎಲ್ಲ ಆಗು ಹೋಗುಗಳೆಲ್ಲ ಚೆನ್ನಾಗಿ ಆಗಲಿ ಅಂತ ನಮಸ್ಕಾರ. ನನ್ನ ಹೆಸರು ಡ್ರೋನ್ ಮಾತಾಪ್. ಐ ವನ್ ಸೋ ಮೆನಿ ಮೆಡಲ್ಸ್ ಅಬ್ರಾಡ್, ಫಾರಿನ್, ಓವರ್ಸೀಸ್. 2 ಮೆಡಲ್ಸ್ ಫ್ರಮ್ ಮಾರ್ಸ್ ಆ್ಯಂಡ್ 2 ಫ್ರಮ್ ಜಪಾನ್, ಎವ್ರಿವೇರ್. ಆ್ಯಂಡ್ ನಿಮಗೇನಾದರೂ ನೆಗಡಿ ಆದರೆ ಹೇಳಿ, ಇಲ್ಲೇ ಡ್ರೋನಲ್ಲೇ ಒಂದು ಮೆಡಿಸಿನ್ ತರಿಸ್ಬಿಡ್ತೀನಿ. ಹಾ ಹಾ ಹಾ, ಬಹಳ ಸಂತೋಷ. ಮೊದಲ ಪ್ರಶ್ನೆಯನ್ನು ನೋಡಿ ಬರೋಣ. ಈ ಹೀರೋಯಿನ್ನ ಚಪ್ಪಲಿಯ ಸೈಜ್ ಎಷ್ಟು? ಆಪ್ಷನ್ 1 7, ಆಪ್ಷನ್ 2 8, ಆಪ್ಷನ್ 3 7+8, ಆಪ್ಷನ್ 4 ನನ್ನ ಎಕ್ಕಡನೂ ಗೊತ್ತಿಲ್ಲ. ಮೊದಲು ಬಜರ್ನ ಉಡಾಯಿಸಿದ್ದಾರೆ ಹುಚ್ಚ ವೆಂಕಟ್ ಅವರು. ನನ್ನ ಮಗನ್, ಅವಳು ಯಾರೋ ಹೀರೋಯಿನ್ದು ಆ ಸ್ಲಿಪ್ಪರ್ ಸೈಜ್ ಕೇಳ್ತೀಯಲ್ಲ, ನಿನ್ನ ತಂದೆ ತಾಯಿ ಸ್ಲಿಪ್ಪರ್ ಸೈಜ್ ಗೊತ್ತಾ? ಯಾವತ್ತಾದರೂ ಚಪ್ಪಲಿ ಕೊಡಿಸಿದ್ದೀರಾ? ಅವರು ಚಪ್ಪಲಿಯನ್ನು ಹಾಕೋದಿಲ್ಲ, ಶೂನೇ ಹಾಕೊಂಡು ಓಡಾಡೋದು. ನನಗೆ ತಲೆ ಕೆಟ್ಟರೆ ಒಂದು ಲೋಡ್ ಸ್ಲಿಪ್ಪರ್ ತರಿಸಿ ಸ್ಟುಡಿಯೋ ಮುಂದೆ ಸುರಿಸ್ಬಿಟ್ಟು ಎಲ್ಲರಿಗೂ ರಿವಿಟ್ ಎತ್ಬಿಡ್ತೀನಿ, ಆಯ್ತಾ? ಅರ್ಥ ಆಯ್ತಾ? ಲಿಂಗುಲೀಲ್ ಆಗುತ್ತಾ ನಿಮಗೆ? ನೋಡಿದಿರಾ, ಮೀಟ್ ಮಾಡಿದಿರಾ? ನಾನು ಮಾಡಿದ್ದೀನಿ, ನನಗೆ ರಮ್ಯ ಗೊತ್ತು. ಮುಂದಿನ ಪ್ರಶ್ನೆ, ಈ ಗೀತೆಯನ್ನು ಗುರುತಿಸಿ. ಸೈತಾನ್ ಪೇಟೆ ಸೈತಾನು, ನೋಡೋ ಕಿವನು ಪೈತಾನು, ಟಕ 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 ಟಾಂಗು ಟಕರ ಟಿಂಗ್ ಟಕರ ಕಿಟಾಟೆ, ರಾಂಗ ಟಾ ಟಕರ ಕಿಟಾ ಕಿಟಾ ಕಿಟಾಟೆ. ಅಣ್ಣ ಬಂದ ಬಾಸು ಬಂದ ಎದ್ದು ಎರಡು ಸ್ಟೆಪ್ ಹಾಕೆ. ಹುಚ್ಚ ವೆಂಕಟ್ ಅವರು ಬಜರ್ನ ಮತ್ತೆ ಎತ್ತಿ ಕುಕ್ಕಿದ್ದಾರೆ. ನೀರು ಕೊಡಲಿ, ನೀರು ಕೊಡಲಿ. ಈಸ್ ಆಸ್ಕಿಂಗ್ ಮೈ 1000 ಕ್ವೆಶನ್ಸ್. ನನಗೆ ಹೊಟ್ಟೆ ಎಲ್ಲ ಬರ್ನಾಗ್ತಾ ಇದೆ, ನನಗೆ ತಲೆಕೆಟ್ರೆ ಪ್ಯಾನಲ್ ಕೊಡಿಸ್ಬಿಡ್ತೀನಿ. ಐ ಕಂಪ್ಲೀಟ್ಲಿ ಕಾಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ವೆಶನ್ ಸರ್. ಇಟ್ ಲುಕ್ಸ್ ಲೈಕ್ ಎ ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ ಸರ್. ತುಂಬ ಕೋಡಿಂಗ್ ಇದೆ ಇದರಲ್ಲಿ, ಇದನ್ನು ಎನ್ಕೋಡ್ ಮಾಡಬೇಕು ಸರ್. ಸರ್, ನಿಮ್ಮ ಇಮೇಲ್ ಐ ಡಿ ಕೊಡಿ ಸರ್, ನಾನು ನಿಮಗೆ ಆಮೇಲೆ ಮನೆಗೆ ಹೋಗ್ಬಿಟ್ಟು ಒಂದು 15 ದಿವಸ ಆದಮೇಲೆ ಮೇಲ್ ಮಾಡ್ತೀನಿ ಸರ್ ಎಲ್ಲ ಹುಡುಕ್ಬಿಟ್ಟು. ಮುಂದಿನ ಪ್ರಶ್ನೆ, ಈ ಗೀತೆಯನ್ನ ಗುರುತಿಸಿ. ಹಬ್ಬಕ್ಕೆ ಹಳೆ ಹುಡುಗಿ ಬರ್ತಾಳು, ಮಗನಿಗೆ ನಿನ್ನ ಹೆಸರಿಟ್ಟಾಳು, ಈ ಬಾರಿ ಒಳ್ಳೆ ಫಸಲಂತೆ, ಅತ್ತಿಗೆ ತಿರ್ಗ ಬಸರಂತೆ, ನಿಮ್ಮವ ಎಲೆಕ್ಷನ್ ಗೆದ್ದಂತೆ, ದೊಡ್ಡಪ್ಪ ಸಿಗರೇಟ್ ಬಿಟ್ಟಂತೆ. ನನಗೊತ್ತು ಇರು, ನೀನೇಳ. ಒಂದು ಪ್ರಶ್ನೆ ಕೇಳಿದ್ರಿ ಸರ್, ಒಂದು ಪ್ರಶ್ನೆ ಕೇಳಿದ್ರಿ, ಎರಡು ಕೇಳಿದ್ರಿ ಸರ್, ಎರಡು ಕೇಳಿದ್ರಿ, ಮೂರು ಕೇಳಿದ್ರಿ ಸರ್, ಮೂರು ಕೇಳಿದ್ರಿ, ನಾಲ್ಕು ಕೇಳಿದ್ರಿ ಸರ್, ನಾಲ್ಕು ಕೇಳಿದ್ರಿ ಸರ್. ನಾಲ್ಕಕ್ಕೂ ನಮಗೆ ಸರಿಯಾಗಿ ಆನ್ಸರ್ ಗೊತ್ತಿಲ್ಲ ಸರ್. ಬೇಕಿದ್ರೆ ಒಂದು 350 ಕೆಜಿನ ಇಲ್ಲಿಂದ ಎತ್ಬಿಟ್ಟು ಪಕ್ಕಕ್ಕೆ ಇಡಿ ಅಂತ ಹೇಳಿ ಸರ್, ನಾನು ಇಟ್ಬಿಡ್ತೀನಿ ಸರ್. ಇದಾಗಿತ್ತು ತಟ್ಟ ಅಂತ ಹೇಳಿ ಪಟ್ಟಂತ ಮಲ್ಕೊಳ್ಳಿ ಕಾರ್ಯಕ್ರಮ. ಮುಂದಿನ ಎಪಿಸೋಡ್ಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮನೆ ದೇವರನ್ನು ಮನದಲ್ಲಿ ನೆನಪಿಸಿಕೊಳ್ಳುತ್ತಾ ಹೋಗಿ ಬರ್ತಾ ಇದ್ದೀರಿ. ನಾನು ದಿಲೀಪೇಶ್ವರ, ನಮಸ್ಕಾರ.